ನೀವು ಮಹೇಶ್ ಬಾಬು ಹಣ್ಣ ನರೇಶ್ ಅವರನ್ನ ಮದುವೆ ಹಾಕಿದ್ದೀರಾ ಎಂದು ಕೇಳಿದ್ದಕ್ಕೆ ಪವಿತ್ರ ಲೋಕೇಶ್ ಕೂಟ ಶಾಕಿಂಗ್ ಹೇಳಿಕೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತಿರೋ ವೀಕ್ಷಕರೇ ಬನ್ನಿ ಏನ್ ಹೇಳಿದ್ರು ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಐಕನ್ ಕ್ಲಿಕ್ ಮಾಡಿಕೊಳ್ಳುವ ವೀಕ್ಷಕರೇ ಹೌದು ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ಪವಿತ್ರ ಲೋಕೇಶ್ ಅವರದ್ದೇ ಸುದ್ದಿ ಮೊದಲಿಗೆ ಪವಿತ್ರ ಲೋಕೇಶ್ ಅವರು ಸುಚೇಂದ್ರ ಪ್ರಸಾದ್ ಅವರಿಗೆ ವಿಚ್ಛೇದನ ನೀಡಿದ್ದಾರೆ ಎಂದು ಇನ್ನೊಂದು ಮದುವೆ ಆಗಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಲು ಶುರುವಾದವು ಈಗ ಈ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ಕೂಡ ಸಿಕ್ಕಿದೆ ಹೌದು ಅದೇನಪ್ಪ ಅಂದರೆ ನಿನ್ನೆ ಮಹೇಶ್ ಬಾಬು ಅವರ ಅಣ್ಣ ಅಂದರೆ ನರೇಶ್ ಬಾಬು ಅವರು ಬೆಂಗಳೂರಿಗೆ ಬಂದು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ನರೇಶ್ ಬಾಬು ಅವರು ನಾನು ಹಾಗೂ ಪವಿತ್ರ ಲೋಕೇಶ್ ಒಳ್ಳೆಯ ಸ್ನೇಹಿತರು ನನಗೆ ಅವರು ಒಳ್ಳೆಯ ಸಂಗತಿ ಹೌದು ಹಲವಾರು ಕಡೆ ಒಟ್ಟಾಗಿ ಕಾಣಿಸಿಕೊಂಡಿದ್ದೇವೆ ಎಂದು ಹೇಳಿದರು ಆದರೆ ಇದಕ್ಕೆ ಪೂರಕವಾಗಿ ಇವತ್ತು ನಟಿ ಪವಿತ್ರ ಲೋಕೇಶ್ ಅವರು ಮತ್ತೊಂದು ಸುದ್ದಿಗೋಷ್ಠಿಯನ್ನ ಬೆಂಗಳೂರಿನಲ್ಲಿ ಮಾಡಿದ್ದು ಮಾಧ್ಯಮದ ಮುಂದೆ ಹಲವಾರು ವಿಚಾರಗಳನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಹೌದು ಪವಿತ್ರ ಲೋಕೇಶ್ ಅವರು ಇವತ್ತು ಮಾಡಿದ ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ಹೇಳಿದ್ದಾರೆ ಗೊತ್ತಾ ಎಲ್ಲವನ್ನ ನೋಡಲು ನೀವು ಕೂಡ ಪವಿತ್ರ ಲೋಕೇಶ್ ಅಭಿಮಾನಿಯಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಪವಿತ್ರ ಲೋಕೇಶ್ ಅವರು ಹೇಳಿದ್ದು ಹೀಗೆ ನನಗೆ ರಮ್ಯಾ ಯಾರು ಅಂತ ಗೊತ್ತಿಲ್ಲ ನನ್ನಿಂದ ಅವರು ಸಂಸಾರ ಹಾಲು ಹಾಳು ಆಗಿದೆ ಎಂದು ಆಕೆ ಹೇಳಲು ಹೌದು ನನಗೆ ನರೇಶ್ ಕಳೆದ ಐದು ವರ್ಷಗಳಿಂದಲೂ ಗೊತ್ತು ಒಟ್ಟಿಗೆ ಇದ್ದೇವೆ ಅದರಲ್ಲಿ ತಪ್ಪೇನಿದೆ ಎಂದು ಹೇಳಿ ಮಾತನ್ನ ಮುಂದುವರೆಸಿದ್ದಾರೆ ಪವಿತ್ರ ಲೋಕೇಶ್ ಹೌದು ನಂತರ ಪವಿತ್ರ ಲೋಕೇಶ್ ಅವರು ಹೇಳಿದ್ದು ಹೀಗೆ ನಾನು ಹಾಗೂ ನರೇಶ್ ಬಾಬು ಅವರು ಆಗಿಲ್ಲ ಆದರೆ ಒಳ್ಳೆಯ ಆಸ್ತಿ ಇದ್ರು ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾವೆ ಮುಂದೆ ಕೂಡ ಹಂಚಿಕೊಳ್ಳುತ್ತೇವೆ ಅದು ನನ್ನ ವೈಯಕ್ತಿಕ ವಿಚಾರ ಅದರ ಬಗ್ಗೆ ಕೇಳಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ ಎಂದು ಪವಿತ್ರ ಲೋಕೇಶ್ ಅವರು ಹೇಳಿದ್ದಾರೆ ಮಾತನ್ನು ಮುಂದುವರಿಸಿದ ಪವಿತ್ರ ಲೋಕೇಶ್ ಅವರು ನಾನು ಸುಚೇಂದ್ರ ಪ್ರಸಾದ್ ಅವರನ್ನ ಮದುವೆ ಮಾಡಿಕೊಂಡಿಲ್ಲ ಅನ್ನೋದು ವರ್ಷಗಳಿಂದ ಅವರ ಜೊತೆ ಇದ್ದೆ ಅಷ್ಟೇ ನಾನು ಅವರ ಜೀವನದಲ್ಲಿ ಬಂದಾಗ ಅವರು ಬಳಿ ಹಣ ಇರ್ತಿರಲಿಲ್ಲ ಒಂದು ಸ್ವಂತ ಮನೆಯಿಲ್ಲ ಕಾರ್ ಇಲ್ಲ ಆದರೂ ಅವರ ಜೊತೆ ಹನ್ನೊಂದು ವರ್ಷ ಜೀವನ ಮಾಡಿದ್ದೇನೆ ನನಗೆ ದುಡ್ಡೇ ಮುಖ್ಯವಾಗಿದ್ದರೆ ನಾನು ಸುಚೇಂದ್ರ ಪ್ರಸಾದ್ ಅವರನ್ನು ಯಾವತ್ತೂ ಬಿಟ್ಟು ಹೋಗ್ತಿದ್ದೆ ಅದನ್ನ ನಾನು ಹಾಗೆ ಮಾಡಿಲ್ಲ ಈಗ ಕಳೆದ ಐದು ವರ್ಷದಿಂದ ನಾನು ಸುಚೇಂದ್ರ ಅವರ ಜೊತೆ ಇಲ್ಲ ನಾನು ಹೈದರಾಬಾದ್ನಲ್ಲಿ ಚಿತ್ರೀಕರಣದಲ್ಲಿ ಬಹಳ ಬ್ಯುಸಿ ಇರುವ ಕಾರಣ ಹೆಚ್ಚು ಕಾಲ ಹಲ್ಲೆ ಇರುತ್ತೇನೆ ಎಂದು ಪವಿತ್ರ ಲೋಕೇಶ್ ಅವರು ಹೇಳಿದ್ದಾರೆ ಇತ್ತ ಮಹೇಶ್ ಬಾಬು ಅವರ ಅಣ್ಣ ನರೇಶ್ ಬಾಬು ಅವರ ಮೂರನೇ ಪತಿ ರಮ್ಯಾ ಅವರು ಇತ್ತ ಬೆಂಗಳೂರಿನ ಮತ್ತೊಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ರಮ್ಯಾ ಅವರು ನರೇಶ್ ಅವರು ಸರಿಯಿಲ್ಲ ಅವರ ಆಟಗಳ ಬಗ್ಗೆ ಒಂದೊಂದೇ ವಿಚಾರವನ್ನು ಹೇಳುತ್ತೇನೆ ಎಂದು ಖಡಕ್ ಆಗಿ ಹೇಳಿದ್ದಾರೆ ಇನ್ನು ಇವತ್ತು ಮೀಡಿಯಾದ ಮುಂದೆ ಮಾತನಾಡಿದ ರಮ್ಯ ಅವರು ಪವಿತ್ರ ಲೋಕೇಶ್ ಅವರು ಎಂಟ್ರಿ ಕೊಟ್ಟ ಮೇಲೆ ನಮ್ಮ ಸಂಸಾರಕ್ಕೆ ಸಂಗತಿ ಗತಿ ಬಂದಿದೆ ಎಂದು ಬೇಸರದಿಂದ ಹೇಳುತ್ತಿದ್ದಾರೆ ಇಲ್ಲಿ ಮೂರು ಜನ ಮತ್ತೊಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದು ಯಾವುದು ಸರಿ ಯಾವುದು ತಪ್ಪು ಎಂಬುದು ಯಾರಿಗೂ ಕೂಡ ಗೊತ್ತಾಗುತ್ತಿಲ್ಲ ಏನೇ ಆಗಲಿ ಎಲ್ಲರಿಗೆ ನ್ಯಾಯ ಸಿಗಲಿ ಎಂಬುದು ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆಗಳನ್ನು ತಪ್ಪೇ ತಿಳಿಸಿ ಆದಷ್ಟು ಬೇಗ ಯು